ಎಸ್ ವೀಕ್ಷಕರೇನು ಐ ವೋಲ್ಟೇಜ್ ಕೆಪಿಸಿಸಿ ಅಧ್ಯಕ್ಷರು ಜೆ ಡಿ ಎಸ್ ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಇಬ್ಬರು ಘಟಾನುಘಟಿಗಳಿರ್ತಕ್ಕಂಥ ಜಿಲ್ಲೆ ಅನ್ನೋದು ರಾಮನಗರ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಎರಡು ಸಾವಿರದ ಜೆ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಮೂರು ಕೆಪಿಸಿಸಿ ಅಧ್ಯಕ್ಷರೇ ಅಂದ್ರೆ ಅವರು ಮೊನ್ನೆ ಆದ್ರೂ ಬಿಡಿ ಎಲೆಕ್ಷನ್ ಆದ್ಮೇಲೆ ಆದ್ರೂ ಸೊ ಇಲ್ಲಿ ಮೂರು ಜೆ ಡಿ ಎಸ್ ಒಂದು ಕಾಂಗ್ರೆಸ್ ಇದೆ ಬಟ್ ಏನಿದೆ ಸರ್ವೆ ಏನು ಲೆಕ್ಕಾಚಾರ ಅಂತ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಮಾಗಡಿ ಮೊದಲನೇ ಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಿಂದ ಬಾಲಕೃಷ್ಣ ಅವ್ರು ಗೆಲ್ತಾರೆ ಎರಡ್ ಸಾವಿರದ ಹದಿಮೂರಲ್ಲೂ ನಿಂದ ಬಾಲಕೃಷ್ಣ ಅವರು ಗೆಲ್ತಾರೆ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಜುನಾಥ್ ಅವ್ರು ಗೆಲ್ತಾರೆ ಜೆಡಿಎಸ್ ಇಂದ ಯಾಕಂದ್ರೆ ಬಾಲಕೃಷ್ಣ ಅವರೆಲ್ಲ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಒಂದು ಟೀಮು ನಂತರದಲ್ಲಿ ಈಗೇನಾಗಬಹುದು ಬಿಜೆಪಿಯಿಂದ ಪ್ರಸಾದ್ ಗೌಡ ಜೇಡ್ರಲ್ಲಿ ಕೃಷ್ಣಪ್ಪ ಮತ್ತು ರಂಗಧಾಮಯ್ಯ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನಿಂದ ಬಾಲಕೃಷ್ಣ ಜೆ ಡಿ ಎಸ್ನಿಂದ ಎ ಮಂಜುನಾಥ್ ಎ ಮಂಜುನಾಥ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ಓಟನ್ನು ತಗೊಂಡಿದ್ರು ಕಳೆದ ಚುನಾವಣೆಯಲ್ಲಿ ಬಾಲಕೃಷ್ಣ ಅವರು ಕೇವಲ ಅರವತ್ತೆಂಟು ಸಾವಿರದ ಓಟ್ ಅಂತ ಹಾಕಿದ್ರು ಏನಾಗುತ್ತೆ ಈ ಬಾರಿ ಮಂಜುನಾಥ್ಗೆ ಕಾಂಪಿಟೇಷನ್ ಕೊಡುವಂತ ಸಾಮರ್ಥ್ಯ ಬಾಲಕೃಷ್ಣ ಅವ್ರಿಗೆ ಇದೆಯಾ ಏನಾಗಬಹುದು ಟ್ರೆಂಡ್ ಮಾಗಡಿ ಬಾಲಕೃಷ್ಣ ಇಸ್ ಅ ಸೀನಿಯರ್ ಪೊಲಿಟಿಷಿಯನ್ ತೊಂಬತ್ನಾಲ್ಕರಲ್ಲಿ ಅವರು ಬಿಜೆಪಿ ಎಮ್ ಎಲ್ ಎ ಅದಕ್ಕೂ ಮೊದಲೇ ಚೆನ್ನಪ್ಪನವರು ಎಮ್ ಎಲ್ ಎ ಆಗ್ತಾ ಇದ್ರು ಸೊ ಆಗ ನೋಡಿದ್ರೆ ರಾಮನಗರ ಜಿಲ್ಲೆಯ ರಾಜಕಾರಣಿಗಳ ಫ್ಯಾಮಿಲಿ ನೋಡೋದಾದ್ರೆ ಪ್ರಸ್ತುತವಾಗಿ ಪ್ರಸ್ತುತವಾಗಿ ನೋಡೋದಾದ್ರೆ ಸೀನಿಯರ್ ಬಾಲಕೃಷ್ಣ ಅವ್ರ ತಂದೆ ಎಮ್ ಎಲ್ ಎರು ಎಮ್ ಎಲ್ ಎ ಹೋಗ್ತಿದ್ದಾರೆ ಬಟ್ ಇಲ್ಲಿ ಏನು ಅಂತಂದ್ರೆ ಬಾಲಕೃಷ್ಣ ಅವರು ಬಿಜೆಪಿಯಿಂದ ಗೆದ್ರು ಜೆಡಿಎಸ್ ಇಂದ ಗೆದ್ರು ಈಗ ಕಾಂಗ್ರೆಸ್ ಇಂದ ಹೋಗಿ ಚುನಾವಣೆ ಸೋತಿದ್ದಾರೆ ಮಂಜುನಾಥ್ ಕಾಂಗ್ರೆಸ್ ಇಂದ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು ಬಿಜೆ ಇದು ಗೆ ಬಂದು ಗೆದ್ದಿದ್ದಾರೆ ಅದು ಸಾವಿರ ಮತಗಳ ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಪ್ರಸ್ತುತವಾಗಿ ಬಿಜೆಪಿಯಿಂದ ಪ್ರಸಾದ್ ಗೌಡ ರಂಗದಾಮಯ್ಯ ಜಡಲಿ ಕೃಷ್ಣಪ್ಪ ಮೂವರು ಕಾಂಗ್ರೆಸ್ ಇಂದ ಬಾಲಕೃಷ್ಣ ಜೆಡಿಎಸ್ ಇಂದ ಮಂಜುನಾಥ್ ಮಂಜುನಾಥ್ ಕಳೆದ ತಿಂಗಳ ಸರ್ವೇಲಿ ಮುನ್ನಡೆ ಕಾಯಿಸ್ಕೊಂಡಿದ್ರು ಈಗಲೂ ಮಂಜುನಾಥ್ ಸಾಫ್ಟ್ ಇದು ಬಾಲಕೃಷ್ಣ ಒಂದ್ ರೀತಿಯ ರೆಬಲ್ ರಾಜಕಾರಣಿ ಬಾಲಕೃಷ್ಣ ರಾಜಕಾರಣ ಸ್ಟೈಲೆ ಬೇರೆ ಜನಗಳಿಗೆ ಎಲ್ಲಾ ಟೈಮು ಅದ್ ಇಷ್ಟ ಆಗಲ್ಲ ಹೌದು ಎಲ್ಲಾ ಟೈಮು ಅದು ಇಷ್ಟ ಆಗಲ್ಲ ಯಾವಾಗ್ಲೂ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಆಚೆ ಈಚೆ ವ್ಯತ್ಯಾಸ ಆದಾಗ ಅವರು ಇತ್ತಲ ಕಡೆ ಬಂದ್ರು ಚುನಾವಣೆ ಗೆದ್ರು ಐವತ್ತೊಂದು ಸಾವಿರದ ಮತ್ತೆ ಈ ಬಾರಿ ಗೆಲ್ಲಕ್ಕೆ ಏನೇನ್ ಬೇಕು ಅವೆಲ್ಲ ಮಾಡ್ಕೊಂಡು ಓಡಾಡ್ತಿದ್ದಾರೆ ಬಟ್ ಅವ್ರಿಗೇನು ಅಂತಂದ್ರೆ ಅವರು ಜೆಡಿಎಸ್ ಸರ್ಕಾರ ಇದ್ದಾಗಲೂ ಅನುದಾನ ತರ್ತಿದ್ರು ಮಾಡ್ತಿದ್ರು ಬಟ್ ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚು ಅನುದಾನವನ್ನ ತಗೊಬಂದು ಕ್ಷೇತ್ರ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಬಾಲಕೃಷ್ಣ ಅವ್ರಿಗ ಸಂಘರ್ಷ ಆಗ್ತಿರತ್ತೆ ಇವ್ರಿಗೂ ಬಾಲಕೃಷ್ಣ ಅವ್ರಿಂತ ಬಾಲಕೃಷ್ಣ ಅವ್ರ ಪಾರ್ಟಿನಲ್ಲ ಸಂಘರ್ಷ ಆಗತ್ತೆ ಹೌದು ಯಾರು ನಮ್ಮ ರೇವಣ್ಣ ಅವರು ಎಚ್ ಎಂ ಅವರು ಅವಾಗ ಅವಾಗ ಹೋಗಿ ಪದೇ ಪದೇ ಕೆಣಕ್ತಿರ್ತಾರೆ ಅವ್ರನ್ನ ಆಮೇಲೆ ಲೆಟರ್ ಕೂಡ ಬರ್ದಿದ್ರು ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಿ ಹಾಲಿ ಶಾಸಕರು ಮಂಜುನಾಥ್ ಸಹ ಜೆಡಿಎಸ್ ಎಂ ಎಲ್ ಸಹ ಅವ್ರನ್ನ ಗೆಲ್ಲಿಸ್ತಾರೆ ಜೆಡಿಎಸ್ ಇಂದ ಕಾಂಗ್ರೆಸ್ ಟಿಕೆಟ್ ಕೊಡಿ ಪತ್ರ ಬರ್ದಿದ್ರು ಆ ಮಟ್ಟಕ್ಕೆ ಹೋಗಿತ್ತು ಅವರು ಇದು ಬಟ್ ಇಲ್ಲಿ ಏನು ಅಂತಂದ್ರೆ ಈ ಬಿಜೆಪಿ ಫ್ಯಾಕ್ಟರಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕು ಹೌದು ಖಂಡಿತವಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಗಳೇನಾರ ಹೆಚ್ಚು ಓಟನ್ನ ಪಡೆದುಕೊಂಡರೆ ಹೆಚ್ಚು ಓಟನ್ನ ಪಡೆದುಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಅವರು ಶತಾಯಗತ ಏನಾರು ಮಾಡಲೇಬೇಕು ಅಂತ ಟ್ರೈ ಮಾಡ್ತಾವ್ರೆ ಅವ್ರದೇ ಒಂದು ಸ್ಟ್ರಾಟಜಿಗಳನ್ನ ಮೂವ್ ಬಿಜೆಪಿ ಅವರು ಎರಡನೇ ವಿಚಾರ ಏನು ಅಂತಂದ್ರೆ ಮಾಗಡಿ ಅಸೆಂಬ್ಲಿ ಕಾನ್ಸ್ಟಿಚನ್ಸಿಯಲ್ಲಿ ಹಿಂದಿನ ಇತಿಹಾಸ ಸಾವಿರ ಇರ್ಬೋದು ಬಾಲಕೃಷ್ಣ ತಂದೆ ಗೆದ್ದಿರುವ ಎಲ್ಲ ಆಗಿರ್ಬೋದು ಬಟ್ ಕಳೆದ ಚುನಾವಣೆಯಲ್ಲಿ ಮಂಜು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಓಟ್ ಪಡೆದ್ರು ಹೌದು ಜೆಡಿಎಸ್ ಮಂಜುನಾಥ್

ಇಲ್ಲಿ ಕಾಂಗ್ರೆಸ್ ಅಂತ ಓಟ್ ಇಲ್ಲ ಬಾಲಕೃಷ್ಣ ಅಂತ ಓಟ್ ರೇವಣ್ಣ ಇಲ್ಲಿ ಗೆದ್ದಿರಬಹುದು ಕಾಂಗ್ರೆಸ್ ನೆಲೆ ಕಂಡುಕಂಡಿದ್ದೆ ಇಲ್ಲಿ ವಾಪಸ್ ಮಂಜುನಾಥ್ ಬಂದ ಮೇಲೆ ಮತ್ತೆ ಬಾಲಕೃಷ್ಣ ಇದು ಹೋದ್ಮೇಲೆ ಅದ ಇಲ್ಲಿ ಫೈಟ್ ಆಗ್ತಿದೆ ಬಿಜೆಪಿ ವರ್ಷಸ್ ಜೆಡಿಎಸ್ ಈ ತರದ ಸನ್ನಿವೇಶ ಇತ್ತು ಬಟ್ ಬಾಲಕೃಷ್ಣ ಒಂದು ವೇಳೆ ಬಿಜೆಪಿಗೆ ಹೋಗಿ ಕ್ಯಾಂಡಿಡೇಟ್ ಆದರೆ ಬಾಲಕೃಷ್ಣ ಬಿಜೆಪಿಗೆ ಹೋಗಿ ಕ್ಯಾಂಡಿಡೆಟ್ ಆದರೆ ಫಲಿತಾಂಶ ಮುಂದಕ್ಕೆ ಚೇಂಜಸ್ ಮಾಡಬಹುದು ಯಾಕಂದ್ರೆ ಕೆಜೆಪಿಯಿಂದ ಜಡ್ಡಲಿ ಕೃಷ್ಣಪ್ಪ ನಿಂತು ಓಟ್ ತಗೊಂಡಿದ್ರು ಕಳೆದ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿತ್ತು ಒಳ ಮೈತ್ರಿ ಆಗಿತ್ತು ಡಿ ಜೆಡಿಎಸ್ ಓಟ್ ಹಾಕೋದು ಎಲ್ಲಿ ಬಿಜೆಪಿ ಅಲ್ಲಿ ಓಟ್ನ ಜೆಡಿಎಸ್ ಎಲ್ಲಿ ಜೆಡಿಎಸ್ ವಿಕ್ಕಿದೆ ಆ ಓಟ್ ಎಲ್ಲ ಬಿಜೆಪಿ ಬರೋದು ಅಂತ ಒಂದು ಒಂದಷ್ಟು ಮಾಡ್ಕೊಂಡಿದ್ರು ಅದು ಓಪನ್ ಸೀಕ್ರೆಟ್ ಯಾರು ಏನೇ ಸ್ಟೋರಿಗಳು ಹೇಳಿ ನನ್ನ ಹತ್ರ ಫಿಕ್ಸ್ ಅದು ಹೌದು ಅದರ ಪರಿಣಾಮ ಹೆಚ್ಚು ಅಂತರ ಬಂದಿತ್ತು ಜೊತೆಗೆ ಇವರೆಲ್ಲ ದೇವೇಗೌಡರು ಮೋಸ ಮಾಡ್ಬಿಟ್ರು ಜೆಡಿಎಸ್ ಮೋಸ ಮಾಡ್ಬಿಟ್ರು ಅನ್ನೋದು ಒಂದೆಲ್ಲ ವರ್ಕೌಟ್ ಆಗಿತ್ತು ಬಟ್ ಈ ಬಾರಿ ಜೆಡಿಎಸ್ ಮೈತ್ರಿ ಜೊತೆ ಬಿಜೆಪಿ ಒಳ ಮೈತ್ರಿ ಗೀತ್ರಿ ಎಲ್ಲ ಕಾಣ್ತಾ ಇಲ್ಲ ಮಾಗಡಿ ಬಾಲಕೃಷ್ಣ ಅವ್ರೇನೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರೆ ಕಾಂಗ್ರೆಸ್ ಕಿಂತ ಹೆಚ್ಚು ಬಿಜೆಪಿಯಲ್ಲಿ ಬಾಲಕೃಷ್ಣ ಅವ್ರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡ್ಕೋಬಹುದು ಅಂತ ಒಂದಷ್ಟಿದೆ ಮಾತಾಡ್ತಾರೆ ಹಳೆ ಮನೆಯ ಬಾಲಕೃಷ್ಣ ಹೊಸ ಏನಲ್ಲ ಹೌದು ಹಂಗಿದೆ ಬಟ್ ಈ ಕ್ಷಣದ ಸರ್ವೆ ಪ್ರಕಾರ ಮಾಗಡಿಯಲ್ಲಿ ಮಂಜುನಾಥ್ ಜೆಡಿಎಸ್ ನ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಾವು ಬರ್ತೀವಿ ಇನ್ನ ರಾಮನಗರ ರಾಜ್ಯದಲ್ಲಿ ಕುತೂಹಲ ಕೆರಳಿಸುವಂತ ಪ್ರತಿಷ್ಠಿತ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಆದ್ರೆ ಲೋಕಸಭೆಗೆ ಹೋಗ್ಬಿಡ್ತಾರೆ ನಂತರದಲ್ಲಿ ರಾಜು ಜೆ ಡಿ ಎಸ್ ಇಂದ ಎಂ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವ್ರು ಗೆದ್ದರು ಕೂಡ ಎರಡು ಕಡೆ ಸ್ಪರ್ಧಿಸಿರ್ತಾರೆ ಹೀಗಾಗಿ ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅನಿತಾ ಕುಮಾರಸ್ವಾಮಿ ಅವರು ಗೆಲ್ತಾರೆ ಹೀಗಾಗಿ ಏನಾಗಬಹುದು ಈ ಬಾರಿ ಅನ್ನೋದು ಯಾಕಂದರೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ ತಾಯಿ ಕ್ಷೇತ್ರದಲ್ಲಿ ಮಗ ಸ್ಪರ್ಧಿಸ್ತಾರ ಅಂತ ಈಗಾಗಲೇ ಮಂಡ್ಯದ ಲೋಕಸಭೆಗೆ ಸ್ಪರ್ಧಿಸಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ ಇಂದ ಇಕ್ಬಾಲ್ ಹುಸೇನ್ ಬಿ ಜೆ ಪಿಯಲ್ಲಿ ಗೌತಮ್ ಗೌಡ ಮತ್ತು ನರೇಂದ್ರ ಎರಡು ಹೆಸರು ಬರ್ತಾ ಇದೆ ನಿಖಿಲ್ ಎಂಟ್ರಿ ಕೊಟ್ಟರೆ ಒಂದಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗ್ಬೋದು ಏನಿದೆ ಅಂತ ಇಲ್ಲೇನಿಲ್ಲ ಕುಮಾರಸ್ವಾಮಿ ಅವರು ಗೆಲುವಿನ ಆರುನೂರ ಮೂವತ್ತಾರು ಮತ ಇಕ್ಬಾಲ್ ಹುಸೇನ್ ಅಪೋಸಿಟ್ ಅನಿತಾ ಕುಮಾರಸ್ವಾಮಿ ಅವರು ಬೈಲಕ್ಷನ್ ಆದಾಗ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಕಾಂಗ್ರೆಸ್ ಲಿಂಗಪ್ಪರ್ ಮಗ ಚಂದ್ರಶೇಖರ್ ರಣರಂಗದಿಂದ ಓಡಿ ಹೋದರು ಕಾಂಗ್ರೆಸ್ ಕಡೆಗೆ ಅವತ್ತು ಕ್ಯಾಂಡಿಡೇಟ್ ಇಲ್ಲದ ಬಿಜೆಪಿಗೆ ಜನ ಹದ್ನೈದು ಸಾವಿರ ವೋಟ್ ಹಾಕಿದ್ರು ಈ ಬಾರಿ ಇಲ್ಲಿ ಮರ್ಲಿಂಗೇಗೌಡರು ಅಂತ ಜೆಡಿಎಸ್ ನ ಎಕ್ಸ್ ಎಮ್ ಎಲ್ ಸಿ ಅವರ ಮಗ ಗೌತಮ್ ಬಿಜೆಪಿ ಕ್ಯಾಂಡಿಡೇಟ್ ಬಹುತೇಕ ಫಿಕ್ಸ್ ರಶ್ಮಿ ಮಂಡಳಿ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಮಾಡಿದ್ದಾರೆ ಅವರು ಒಂದು ಮೂವತ್ ಮೂವತ್ತೈದು ಸಾವಿರ ದಾಟಿದ್ರೆ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ ಓಟ್ ಅಲ್ಲ ಜೆಡಿಎಸ್ ಮತಗಳನ್ನೇ ಬಾಚತ್ತಾರೆ ಮೂವತ್ತೈದು ಸಾವಿರ ಓಟ್ ಕಿತ್ರೆ ಕಷ್ಟ ಆಗುತ್ತೆ ಹೌದು ಅಟ್ಲೀಸ್ಟ್ ಹದಿನೈದು ಸಾವಿರ ಆ ಟೈಮಲ್ಲೇ ಜನ ಓಟ್ ಹಾಕಿದ್ರೆ ಇಪ್ಪತ್ತೈದು ಸಾವಿರ ಓಟ್ ಸಿಕ್ಕ ಕಿತ್ರು ಸಹ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ ಜೆಡಿಎಸ್ ಜೆಡಿಎಸ್ಗೆ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ ನಾನು ಚನ್ನಪಟ್ಟಣದಲ್ಲೇ ಸ್ಪರ್ಧೆ ಮಾಡ್ತೇನೆ ಫಿಕ್ಸ್ ಅಂತ ಅವ್ರ ಪಾಪ ಅವರು ಬರಲ್ಲ ಇಲ್ಲಿಗೆ ಚನ್ನಪಟ್ಟಣ ನಿಲ್ತಾರೆ ರಾಮನಗರಕ್ಕೆ ಬರಲ್ಲ ಹೌದು ಅನಿತಾ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಯಾರೇ ನಿಂತರು ಸಹ ಈ ಸರಿಯ ದಡ ಸೇರೋದಿದೆಯಲ್ಲ ಈಸಿ ಇಲ್ಲ ಹೌದು ಈ ಬಿಜೆಪಿಯಿಂದ ಗೌತಮ್ ಎರಾಬೇರಿ ಓಡಾಡ್ತಿರೋ ಕಾರಣ ಈಗ ನಮ್ಮ ಅಕ್ಟೋಬರ್ ಸರ್ವೇನಲ್ಲಿ ಜೆಡಿಎಸ್ ಮುನ್ನಡಿತು ರಾಮನಗರ ಹೌದು ನವೆಂಬರ್ ಸರ್ವೆಯಲ್ಲಿ ಈ ಒಂದು ಕ್ಷೇತ್ರ ರಾಮನಗರ ಕ್ಷೇತ್ರ ಸ್ವಲ್ಪ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದ್ದಂಗೆ ಕಾಣ್ತಾ ಇದೆ ಸ್ವಲ್ಪ ಕೊಂಚ ಮುನ್ನಡೆ ಯಾಕಂದ್ರೆ ಜೆಡಿಎಸ್ ಅಲ್ಲಿ ಯಾರು ಕೆಂಡಿಗೆ ಗೊತ್ತಿಲ್ಲ ಇನ್ನು ಹೌದು ನಿಖಿಲ್ಲೋ ಕುಮಾರಣ್ಣ ಅಲ್ಲ ಅಂತ ಕ್ಲಾರಿಟಿ ಕೊಟ್ಬಿಟ್ರಿ ಈಗ ಹೌದು ಕುಮಾರ್ ಸ್ವಾಮಿ ಆಗಿದ್ರೆ ಈ ತಿಂಗಳು ಸಹ ಜೆಡಿಎಸ್ ಮುನ್ನಡೆ ಇರೋದು ಕುಮಾರಣ್ಣ ಅಲ್ಲ ಹೌದು ಕುಮಾರಣ್ಣ ಅಲ್ಲದ ಕಾರಣ ಅನಿತಕ್ಕನೋ ನಿಖಿಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ ಈ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದೆ ಕಾಯ್ದುಕೊಂಡ್ರೆ ರಾಮನಗರದಲ್ಲಿ ಹೌದು ಇನ್ನು ಮುಂದಿನ ಕ್ಷೇತ್ರ ಕನಕಪುರ ಕೆಪಿಸಿಸಿ ಅಧ್ಯಕ್ಷರ ಕ್ಷೇತ್ರ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಮೂರು ಚುನಾವಣೆಯಲ್ಲಿ ಕೂಡ ಎಂಬತ್ ಒಂಬರಿಂದ ಸಾತ್ನೂರ್ ಇತ್ತು ಸಾತ್ನೂರ್ ನಮ್ಮಲ್ಲಿ ಕನಕ್ಪುರಕ್ಕೆ ಬಂದ್ರು ಅವತ್ತಿಂದ ಇವ್ರದೇ ಅವಳಿ ಆಟ ಡಿಕೆ ಶಿವಕುಮಾರ್ ಅಲ್ಲಿ ಹೌದು ಸಮ್ರಾಟ್ ಸಾವ್ಕಾರ್ ಎಲ್ಲ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ಮತಗಳು ಮಾತಾಡಂಗಿಲ್ಲ ನೀವೇ ಹೇಳ್ಬಿಡ್ಬೇಕು ನಲವತ್ತೇಳ ಸಾವಿರ ಜೆಡಿಎಸ್ ಎಂಬತ್ ಸಾವಿರ ಲೀಡಲ್ಲಿ ಗೆದ್ದಿದ್ರು ಈ ಸರ್ ಒಂದು ಲಕ್ಷ ಲೀಡಲ್ಲಿ ಗೆಲ್ಲುವಂತ ಗುರಿಯನ್ನ ಇಟ್ಟುಕೊಂಡಿದ್ದಾರೆ ಆ ಗುರಿಯನ್ನ ಮುಟ್ಟುವ ಸಾಧ್ಯತೆ ದಟ್ಟವಾಗಿದೆ ಜೆಡಿಎಸ್ ಉರಿಯಾಳಿ ಯಾರು ಅಂತ ಗೊತ್ತಿಲ್ಲ ಜೆಡಿಎಸ್ ನಿಂತವ್ರು ಹೆಂಗಿದ್ರು ಸ್ವಲ್ಪ ಜನಕ್ಕೆ ಯಾಕೆ ಕಾಸ್ ಕೊಡ್ಬೇಕು ಹೌದು ನಮ್ ಓಟ್ ಓಟ್ ಹಾಕ್ತಾರೆ ಅಂತ ಅವ್ರು ಅವ್ರ ಮನ ಮರ್ಯಾದೆ ಉಳಿಸ್ಕೋಬೇಕಲ್ಲ ಲಾಸ್ಟ್ ಟೈಮ್ ಓಟ್ ಬಂದಿತ್ತು ಅವ್ರು ನಮಗೂ ಉಲ್ಟಾ ಉಲ್ಟ ಹಾಕಿ ಯಾಕೆ ಕಾಸದೆ ಎಸ್ ಹಾಕ್ತೀರಿ ನಮ್ಗೆ ಒಂದು ರೂಪಾಯಿ ಕೊಡ್ತೀವಿ ನಮ್ಗೆ ಹಾಕಿಂತ ಹಾಕಬಹುದೇನೋ ಬಟ್ ಡಿ ಕೆ ಶಿವಕುಮಾರ್ ಅಂತಲ್ಲ ಒಂದು ಲಕ್ಷವನ್ನ ಮುಟ್ಟಬಹುದು ಈ ಬಾರಿ ಹೌದು ಖಂಡಿತ ಅಲ್ಲ ಈ ಬಾರಿ ಕನಕಪುರದ ಬಗ್ಗೆ ಸರ್ವೆ ಮಾಡೋದೇನೈತೆ ಡಿ ಕೆ ಶಿವಕುಮಾರ್ ಮುಂದಿನ ಕ್ಷೇತ್ರ ಆದ್ರೆ ಇಲ್ಲಿಗೆ ಕುಮಾರಸ್ವಾಮಿ ಅವ್ರ ಏನಾರ ಬಂದ್ರೆ ಇಲ್ಲಿಗೆ ಅಂತರ ಕಡಿಮೆ ಅಷ್ಟೇ ಡಿ ಹೌದು ಡಿಕೆ ಶಿವಕುಮಾರ್ ಅಂತರ ಕಡಿಮೆ ಆಗುತ್ತೆ ಡಿ ಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಮತ್ತೆ ಗ್ಯಾರಂಟಿ ಹೋಗ್ತಾರೆ ಬಂದ್ರು ಕೂಡ ಡಿಕೆ ಶಿವಕುಮಾರ್ ಗೆಲ್ತಾರೆ ಓಕೆ ಎಸ್ ಮುಂದಿನ ಕ್ಷೇತ್ರ ಚನ್ನಪಟ್ಟಣ ಭಾರಿ ಕುತೂಹಲ ಇರತಕ್ಕಂತ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಸಕರು ಗೆದ್ದು ಸಿಎಂ ಆದ್ರು ಸಿಎಂ ಆದಂತವ್ರನ್ನ ಇಲ್ಲಿ ಚುನಾವಣೆಯಲ್ಲಿ ಸೋತಂತ ಸಿ ಪಿ ಯೋಗೇಶ್ವರ್ ಆಪರೇಷನ್ ಕಮಲ ಮಾಡಿ ಅವ್ರನ್ನ ಸಿಎಂ ಕುರ್ಚಿಯಿಂದ ಕೆಳಗಡೆ ಇಳಿಸಿದ್ರು ಆಮೇಲೆ ಕ್ಷೇತ್ರಕ್ಕೆ ಕಾಲಿಟ್ರು ಇದು ಜಿದ್ದಾಜಿದ್ದಿನ ಕ್ಷೇತ್ರ ಯೋಗೇಶ್ವರ್ ಕ್ಷೇತ್ರದಲ್ಲೇ ಸುತ್ತಾಡ್ತವ್ರೆ ಕ್ಷೇತ್ರ ಬಿಟ್ಟು ಕಾಲು ಆಚೆ ತೆಗಿತಾ ಇಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇಲ್ಲ ಕುಮಾರಸ್ವಾಮಿ ಅವರು ಕಳೆದ ತಿಂಗಳು ನಾವು ಸರ್ವೆ ಮಾಡೋರು ಲೈಕ್ ಅಂದ್ರೆ ಹೆಚ್ಚು ಒಡನಾಟ ಅನ್ ಲೈಕ್ ಇರ್ಲಿಲ್ಲ ಮನೆ ಅಂತ ಈಗ ಅದಾದ್ಮೇಲೆ ಕಳೆದ ಒಂದು ತಿಂಗಳಲ್ಲಿ ನಿಖಿಲ್ ಒಂದು ನಾಲ್ಕೈದು ಸರಿಗಿಂತ ಜಾಸ್ತಿ ಚೆನ್ನಪ್ಪ ಪ್ರವಾಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಒಂದ್ಸರಿ ಪ್ರವಾಸ ಮಾಡಿದ್ದಾರೆ ಅಹ್ ಕುಮಾರಸ್ವಾಮಿ ಅವರು ಮತ್ತೆ ಕಾರ್ಯಕರ್ತರು ಮತ್ತೆ ಸಂಪರ್ಕ ಅಶ್ವತ್ಥ ಮನೆಗೆ ಹೋಗಿದ್ರು ಎಕ್ಸ್ ಎಂ ಎಲ್ ಎಕ್ಸ್ ಎಂ ಎಲ್ ಎ ಅಶ್ವತ್ ಮನೆಗೆ ಹೋಗಿ ಮಾತಾಡ್ಕೊಂಡು ಒಂದಷ್ಟು ಜನ ಕಾರ್ಯಕರ್ತರ ಮನೆಗೆ ಹೋಗಿ ಮಾತಾಡ್ಕೊಂಡು ಮತ್ತೆ ಅವ್ರನ್ನ ಆಕ್ಟಿವ್ ಮಾಡ್ತಾ ಇದ್ದಾರೆ ಕಳೆದ ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ಈ ತಿಂಗಳು ಜೆಡಿಎಸ್ ನ ಸ್ವಲ್ಪ ಪ್ರಭಾವ ಸ್ವಲ್ಪ ಹೆಚ್ಚಾದಂತೆ ಕಾಣ್ತಾ ಇದೆ ಇಲ್ಲಿ ಯಾರೇ ಗೆದ್ದರು ಸೋತರು ಕೇವಲ ಐದಾರು ಸಾವಿರ ಈ ಸರ್ ಯಾರೇ ಗೆದ್ರು ಸೋಲ್ ಬಟ್ ಕಳೆದ ತಿಂಗಳು ಟ್ರೆಂಡ್ ಬಿಜೆಪಿ ಪರವಾಗಿ ಅಂದ್ರೆ ಯೋಗೇಶ್ವರ್ ನಾಟ್ ಬಿಜೆಪಿ ಯೋಗೇಶ್ವರ್ ಇಲ್ಲ ಬಿಜೆಪಿ ಟೇವಿನ ಬರಲ್ಲ ಹೌದು ಯೋಗೇಶ್ವರ್ ಪರವಾಗಿತ್ತು ಈ ತಿಂಗಳ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಸ್ವಲ್ಪ ಮುನ್ನಡೆಯನ್ನ ಅಲ್ಪ ಮುನ್ನಡೆಯನ್ನ ಕುಮಾರ್ ಸ್ವಾಮಿ ಕಾಯ್ಕೊಂಡಿದ್ರು ನಾಟ್ ಇವಿ ಅಲ್ಪ ಇಲ್ಲಿ ಯೋಗೇಶ್ವರ್ ಬಿಜೆಪಿ ಇಂದ ಕಂಟೆಸ್ಟ್ ಮಾಡೋ ಫೀಕ್ಸ್ ಕಾಂಗ್ರೆಸ್ ಇಂದ ಪ್ರಸನ್ನ ಗೌಡ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಬಾಬಾ ಶಿರತ್ ಚಂದ್ರ ಕುಮಾರಸ್ವಾಮಿ ಜೆಡಿಎಸ್ ಪಾರ್ಟಿಯಿಂದ ಆಪ್ ಇಂದ ನಿಲ್ತಾರೆ ಜನ ಬಟ್ ಈ ಕ್ಷೇತ್ರದಲ್ಲಿ ಇವತ್ತಿನ ಮಟ್ಟಿಗೆ ಅಷ್ಟೇ ಕಳೆದ ಇಲ್ಲಿ ಕಡೆ ಗಳಿಗೆವರೆಗೂ ಎತ್ತ ಅಂತ ಹೇಳಿ ಸಾಧ್ಯ ಇಲ್ಲ ಹೌದು ನಿಖಿಲ್ ಕುಮಾರಸ್ವಾಮಿ ಅವರ ಒಂದ್ ಐದಾರು ದಿನದ ಭೇಟಿಯಲ್ಲಿ ಒಂದು ವರ್ಷ ಸ್ವಲ್ಪ ಚೇತರಿಕೆ ಕಂಡಿದೆ ಜೆಡಿ ಎಸ್ ಮತ್ತೆ ಒಂದೆರಡು ತಿಂಗಳು ಗ್ಯಾಪ್ ಕೊಟ್ರೆ ಮತ್ತೆ ಯೋಗೇಶ್ವರ್ ಮುಂದಕ್ಕೆ ಬರ್ತಾರೆ ಹೌದು ಯೋಗೇಶ್ವರ್ ಶತಾಯ ಗತಾಯ ಗೆದ್ದೇ ಗೆಲ್ತೀನಿ ಯೋಗೇಶ್ವರ್ ಶಬ್ದ ಏನು ಗೊತ್ತಾಯ್ ಸರಿ ಚನ್ನಪಟ್ಟಣದಲ್ಲಿ ಚುನಾವಣೆ ಗೆಲ್ತಿನಿ ರಾಮನಗರದಲ್ಲಿ ಕುಮಾರಸ್ವಾಮಿ ಫ್ಯಾಮಿಲಿ ಅವ್ರನ್ನ ಸೋಲಿಸ್ತೀನಿ ಹೌದು ಶಬ್ದ ಆ ಮನುಷ್ಯ ಶಬ್ದ ಮಾಡಿ ಶಬ್ದ ಮಾಡಿ ಗೆದ್ದೈತೆ ಹೌದು ಸೋತೇನಿಲ್ಲ ಸರ್ಕಾರ ಬೆಳಸಿನಿ ಅಂತ ಹೇಳಿದ್ರೆ ಬೆಳಸುದ್ರು ಬಟ್ ಯಾಕೋ ಮತ್ತೆ ಅವ್ರನ್ನ ಶಲಾ ಶಕ್ತಿ ಇರೋ ಬಿಜೆಪಿ ಬಿಜೆಪಿಯವ್ರು ನೆಗ್ಲೆಕ್ಟ್ ಮಾಡ್ಬಿಟ್ಟವ್ರೆ ಇಷ್ಟ ಎಲ್ಲಾ ಶಕ್ತಿ ಇರೋ ಯೋಗೇಶ್ವರ್ನ ನೆಗ್ಲೆಕ್ಟ್ ಅವಾಗ ಅವಾಗವಾಗ ಯೋಗೇಶ್ವರ್ ಅಳಲು ಸರ್ಕಾರ ತಂದೆ ಎಲ್ಲಾ ಮಾಡಿದ್ರೆ ನಾನು ಮಿನಿಸ್ಟರ್ ಮಾಡ್ಲಿಲ್ಲ ಮಿನಿಸ್ಟರ್ ಮಾಡಿದ್ರೆ ಹಾಳಾಗೋಗ್ಲಿ ಅದೇ ನನ್ನ ವೈರಿ ಜೊತೆ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡ್ಕತ್ತಾರೆ ಅವರು ಅಂತ ಒಂದು ಶಸಮಾನ ಬೇಜಾರ ಅವ್ರಿಗೆ ಇದೆ ರಾಜಕೀಯದಲ್ಲಿ ಒಂಥರ ವಿಚಿತ್ರ ಯೋಗೇಶ್ವರ್ ನೋಡಿ ಎರಡ್ ಸಾವಿರದ ಹದ್ಮೂರಲ್ಲಿ ರಾಮನಗರದಲ್ಲಿ ಸಿದ್ದರಾಮಯ್ಯ ಡಿ ಕೆ ಕಾಂಗ್ರೆಸ್ ಇರ್ತಾರೆ ಟಿಕೆಟ್ ಕೈ ಕೊಟ್ಬಿಡ್ತಾರೆ ಟಿಕೆಟ್ ಕೊಡಲ್ಲ ಎಸ್ ಪಿ ಯು ಪಿ ಅಖಿಲೇಶ್ ಯಾದವ್ ಎಸ್ ಪಿ ಟಿಕೆಟ್ ತಗೊಂಡು ನಿಂತ್ಕಂಡ್ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಿ ಗೆಲ್ತಾರೆ ಬಟ್ ಅದೇನೇ ಇರಲಿ ಇದು ರೋಚಕ ರೋಚಕ ರಣರಂಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕಳೆದ ತಿಂಗಳು ಯೋಗೇಶ್ವರ್ ಮುನ್ನಡೆ ಇತ್ತು ಈ ತಿಂಗಳು ಸ್ವಲ್ಪ ಮುನ್ನಡೆ ಹೆವಿ ಅಲ್ಲ ಒಂದು ಥ್ರೆಡ್ ಅಲ್ಲಿ ಬಂದು ಒಂದು ಸ್ವಲ್ಪ ಒಂದ್ ಇನ್ನೊಂದಷ್ಟು ಜನ ಯಾರ್ಯಾರು ಜಾಗ ಖಾಲಿ ಮಾಡಬೇಕು ಅಂತಿದ್ರು ಅವರೆಲ್ಲಾರು ಉಳಿಸಿಕೊಳ್ಳೋ ಕೆಲಸಸ್ವಾಮಿ ಮಾಡಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತೆರಡಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಅದಾಗ್ಲೇ ಒಂದು ಏಳೆಂಟು ಸಾವಿರ ಆ ಕಡೆಗೆ ಯೋಗೇಶ್ವರ್ ಕ್ಯಾಚ್ ಹಾಕೊಂಡವ್ರೆ ಈಗ ಒಂದ್ ಸ್ವಲ್ಪ ನಿನ್ನೆ ನಿಖಿಲ್ ಅವರ ಓಡಾಟ ಇವೆಲ್ಲ ಒಂದ್ ಸ್ವಲ್ಪ ಉಳ್ದೋರ್ ಹೋಗೋರ್ನ ಸ್ಟೇ ಮಾಡಿದೆ ಹೋಲ್ಡ್ ಮಾಡ್ಕೊಂಡೈತೆ ಬಟ್ ಚನ್ನಪಟ್ಟಣ ಕ್ಷೇತ್ರ ಮಾತ್ರ ಭಾರಿ ಕುತೂಹಲ ಆದ್ರ ಒಂದು ವಿಷಯ ಗೊತ್ತಿರಲಿ ಎಚ್ ಎಂ ರೇವಣ್ಣ ನಿಲ್ಲಾಗಿ ಅವ್ರ ಒಂದ್ ಮೂವತ್ ಸಾವಿರ ಓಟ್ ತಕೊಳ್ಳಾಗಿ ಕುಮಾರಸ್ವಾಮಿ ಅವ್ರಿಗೆ ಅನುಕೂಲ ಆಗಿತ್ತು ಯಾರು ಏನೇನ್ ಸ್ವಾಮಿ ಅವ್ರಿಗೆ ಅನುಕೂಲ ಆಗಿತ್ತು ಬಟ್ ಈ ಬಾರಿ ಏನು ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ ಯಾರು ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಿದ್ದು ಇದೇ ಕುಮಾರಸ್ವಾಮಿ ಅವರು ಇಂಟೆನ್ಶನ್ಲಿ ಸಿದ್ದರಾಮಯ್ಯ ಸೋಲ್ಸ್ಬೇಕು ಅಂತ ಸೋಲ್ಸಿದ್ದಾರೆ ಹಾಗಾಗಿ ಅಲ್ಲಿ ಕುರುಬ ಸಮುದಾಯದ ಮತ ಏನ್ ಸ್ಪ್ಲಿಟ್ ಆಗಿತ್ತಲ್ಲ ಹಂಗನ್ಬಿಟ್ಟು ಕುರುಬ್ರು ನಿಲ್ಸಿದ್ರು ಈಗ ಡಿ ಕೆ ಶಿವಕುಮಾರ್ ಒಂದು ಪ್ಲಾನ್ ಮಾಡ್ತಾವ್ರೆ ಬೆಂಗಳೂರು ಬಂದು ಒಬ್ಬ ಕುರುಬ ಸಮುದಾಯದ ಮಹಿಳೆ ಇಲ್ಲಿ ಬೆಂಗಳೂರು ಕ್ಯಾಂಡೇಟ್ ಆಗ್ಬೇಕು ಅಂತಿದ್ರು ನೀವು ಚನ್ಪಟ್ನಕ್ ಅಪ್ಲಿಕೇಶನ್ ಆಗಿ ಟಿಕೆಟ್ ಕೇಂದ್ರ ಅಂತ ಫೋನ್ ಮಾಡಿ ಇನ್ನು ಡಿ ಕೆ ಶಿವಕುಮಾರ್ ಯೋಗೇಶ್ವರ್ನ ಸೋಲ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಹೌದು ಚನ್ನಪಟ್ಟಣ ಮೂಲದ ಒಬ್ಬ ಮಹಿಳೆ ಲೇಡಿ ಪ್ರಭಾವಿ ಬೆಂಗಳೂರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಕ್ ಬಂದವ್ರೆ ಅವ್ರ ಫೋನ್ ಮಾಡಿ ನೀವು ಹೋಗ್ಬಿಟ್ಟು ಚನ್ನಪಟ್ನ ಅಪ್ಲಿಕೇಶನ್ ಹಾಕು ಟಿಕೆಟ್ ಅರ್ಜಿ ಹಾಕು ನಿನ್ ಗೆಲ್ತಿ ಅಂದ್ರಂತೆ ಏನಿಲ್ಲ

ಇದೆ ಕ್ಷೇತ್ರ ಟಫ್ ಇದೆ ಕ್ಷೇತ್ರ ಚನ್ನಪಟ್ನ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತಿರಲ್ಲ ಚನ್ಪಟ್ನಾ ಚನ್ನಪಟ್ಟಣದ ಬಟ್ ಯೋಗೇಶ್ವರ್ ಕಳೆದ ತಿಂಗಳು ಮುನ್ನಡೆ ಕಾಯ್ದುಕೊಂಡಿರುವ ಅಕ್ಟೋಬರ್ ಸರ್ವೆನಲ್ಲಿ ನವೆಂಬರ್ ಸರ್ವೆನಲ್ಲಿ ಕೊಂಚ ಮುನ್ನಡೆಯನ್ನ ಕುಮಾರಸ್ವಾಮಿ ಅಲ್ಪ ಮುನ್ನಡೆಯನ್ನ ಕುಮಾರಸ್ವಾಮಿ ಕಾಯ್ದುಕೊಂಡಿದ್ದಾರೆ ಅಷ್ಟೇ ಇನ್ನು ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎರಡು ಜೆಡಿಎಸ್ ಎರಡು ಮಾಗಡಿ ಮತ್ತೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ರಾಮನಗರ ಮತ್ತೆ ಕನಕಪುರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ನಾ ನಾಲ್ಕು ಕ್ಷೇತ್ರಗಳಲ್ಲಿ ಕ್ಲಿಯರ್ ರಿಸಲ್ಟ್ ಕನಕಪುರ ಇಂದು ಎಂದು ಎಂದೆಂದು ಈ ಚುನಾವಣೆ ಮುಗಿಯುವವರಿಗೆ ಫಲಿತಾಂಶ ಬರೋದು ಕಾಂಗ್ರೆಸ್ ಸಿಂಬಲ್ ಹೌದು ಏನೋ ಮಾಗಡಿ ಒಂದ್ ಸ್ವಲ್ಪ ಜಾಸ್ತಿ ಅಂತರದಲ್ಲಿ ಇದಾರೆ ಬಾಲಕೃಷ್ಣ ಮತ್ತೆ ಮಂಜುನಾಥ್ ಏನಾರ ಮಾಗಡಿ ಬಾಲಕೃಷ್ಣ ಬಿಜೆಪಿಗೆ ಶಿಫ್ಟ್ ಆದ್ರೆ ಹತ್ರ ಹೋಯ್ತಾರೆ ಏನೋ ಸ್ವಲ್ಪ ಚೇಂಜಸ್ ಆಗ್ಬಹುದು ಕಾಂಗ್ರೆಸ್ ಅಲ್ಲೇ ಟಫ್ ಲೆಕ್ಕಾಚಾರ ಹೌದು ಬಾಲಕೃಷ್ಣ ಅವ್ರ ಏನಾರ ಬಿಜೆಪಿ ಜಾಯಿನ್ ಆದ್ರೆ ಒಂದಷ್ಟು ಅವಕಾಶಗಳು ಜಾಸ್ತಿ ಸಾಧ್ಯತೆಗಳಿದೆ ಅಂದ್ರೆ ಟಫ್ ಫೈಟ್ ಆಗೋ ಸಾಧ್ಯತೆ ತೀರ ಇದೆ ಅಂಡ್ ಚನ್ನಪಟ್ನ ಇದೆಯಲ್ಲ ನೀವು ಕೌಂಟಿಂಗ್ ವರ್ಕ್ ಆಗಬೇಕು ಲೀಡ್ ಎಷ್ಟು ಅನ್ನೋದಷ್ಟೇ ಬಾಕಿ ಇಲ್ಲ ಯಾರ್ ಗೆಲ್ತಾರೆ ಕೌಂಟಿಂಗ್ ಬೇಕು ಹೌದು ಹೌದು ಹುಡುಗಾಟ ಏನಲ್ಲ ಇದೆಯಲ್ಲ ರೋಚಕ ಚುನಾವಣೆ ಹೌದು ಸೆನ್ಸ್ ಆಡಿದ್ರೆ ದೊಡ್ಡವರು ಸೆಣಸಾಡ್ಬೇಕು ಅನ್ನೋದು ಯೋಗೇಶ್ವರ ಹೌದು ಕುಮಾರ್ ಸ್ವಾಮಿನೇ ಬರ್ಲಿ ಅಂತ ಕರಿತಾವ್ರ ಅವ್ರು ನಾನೇ ಬರ್ತೀನಿ ಅಂತ ಹೇಳ್ತವ್ರೆ ಒಂದು ಪಂಚರತ್ನ ಯಾತ್ರೆ ಹೋಗ್ತಿದೆ ಎರಡು ದಿನ ಏನೋ ಚನ್ನಪಟ್ಟಣದಲ್ಲಿ ಇರುತ್ತೆ ಹೌದು ಟೂ ಡೇಸ್ ನೋಡ್ಬೇಕು ಅವಾಗ ಹೆಂಗಾಗತ್ತೆ ಏನ್ ಕತೆ ಅಂತ ಇದು ರಾಮನಗರ ಜಿಲ್ಲೆಯ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ನ ಮೆಗಾ ಸರ್ವೆ